प्रशांत वर्मा निर्देशन हनुमान सिनेमा वर्ष आरंभ में सूपर हिट आगित्तु पैन इंडिया मट्टदल्ली सिनेमा गेद्दित्तु बळिक आ चित्रद सीक्वल घोषणे आगित्तु जय हनुमान हेसरिनल्ली प्रशांत वर्मा सिनेमा माडुवुदागि हेळिद्दरु इदीग आ चित्रक्के हनुमंत सिक्कागिदे मैत्री मूवी मेकर्स ब्यानर अडियल्ली जय हनुमान सिनेमा निर्माणवागलिदे हनुमंतन वेषदल्ली ऋषभ शेट्टि फस्ट लुक पोस्टर रिवील आगिदे श्रीरामन मूर्तियन्न ಎದೆಗಪ್ಪಿ ಹಿಡಿದ ಹನುಮಂತನ ಅವತಾರದಲ್ಲಿ ರಿಷಭ್ ಶೆಟ್ಟಿ ಕಾಣಿಸಿಕೊಂಡಿದ್ದಾರೆ ಪೋಸ್ಟರ್ ನೋಡಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಜೈ ಹನುಮಾನ್ ಚಿತ್ರ ಘೋಷಣೆ ಆದಾಗ ಯಾರು ಹನುಮಂತನ ಪಾತ್ರ ಮಾಡುತ್ತಾರೆ ಎನ್ನುವ ಚರ್ಚೆ ನಡೆದಿತ್ತು ಮೆಗಾಸ್ಟಾರ್ ಚಿರಂಜೀವಿ ರಾಮಚರಣ್ ತೇಜ ಹೆಸರುಗಳು ಕೇಳಿಬಂದಿತ್ತು ಚಿತ್ರದಲ್ಲಿ ಪ್ರಭಾಸ್ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಾರೆ ಎನ್ನಲಾಗಿತ್ತು ಆದರೆ ಎಲ್ಲರನ್ನ ಬಿಟ್ಟು ಆ ಪಾತ್ರ ಕನ್ನಡ ನಟ ರಿಷಭ್ ಶೆಟ್ಟಿ ಅವರನ್ನು ಹುಡುಕಿ ಬಂದಿದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಐದು ಭಾಷೆಗಳಲ್ಲಿ ಜೈ ಹನುಮಾನ್ ಸಿನಿಮಾ ನಿರ್ಮಾಣವಾಗಲಿದೆ प्रशांत वर्मा हनुमान सिनेमा सरणी तम्मदे सिनेमैटिक यूनिवर्स क्रियेट माडुत्तिद्दारे अदरल्ली जय हनुमान सिनेमा कूड़ा ओंदु मुंदे मत्तष्टु कथेगळन्ना प्रपंचदल्ली हेळुव लेक्काचारदल्लिद्दारे हनुमान चित्रदल्ली तेजा सज्जा हीरो आगि नटिसिद्दरु यावुदे निरीक्षे इल्लदे बंद हनुमान सिनेमा ब्लॉकबस्टर हिट आगित्तु ई वर्ष संक्रांति विन्नर एनिसिकोंडित्तु हागागि सहजवागिये प्रशांत वर्मा निर्देशनद जय हनुमान सिनेमा मेले निरीक्षे मूडिदे ಈ ಬಾರಿ ಬಹಳ ದೊಡ್ಡದಾಗಿ ಸಿನಿಮಾ ಪ್ಲಾನ್ ಮಾಡಿರುವುದು ಗೊತ್ತಾಗುತ್ತಿದೆ ಸದ್ಯ ರಿಷಭ್ ಶೆಟ್ಟಿ ಕಾಂತಾರ ಒಂದು ಚಿತ್ರದಲ್ಲಿ ಬಿಜಿಯಾಗಿದ್ದಾರೆ ಹುಟ್ಟೂರಲ್ಲಿ ಸೆಟ್ ನಿರ್ಮಾಣ ಮಾಡಿ ಸಿನಿಮಾ ಕಟ್ಟಿಕೊಡುತ್ತಿದ್ದಾರೆ ಸದ್ಯ ಕಾಂತಾರ ಒಂದು ಚಿತ್ರದಿಂದ ಸದ್ಯ ದೊಡ್ಡ ಅಪ್ಡೇಟ್ ಹೊರಬಿದ್ದಿದೆ ಸದ್ಯ ಕಾಂತಾರ ಚಿತ್ರದ ಮೊದಲ ಭಾಗಕ್ಕೆ ತನುಮನವನ್ನ ಅರ್ಪಿಸಿ ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದಾರೆ ನಿರೀಕ್ಷೆಯ ಮಟ್ಟವನ್ನ ತಲುಪಬೇಕೆಂದು ಹಗಲಿರುಳು ಕೆಲಸ ಮಾಡುತ್ತಿದ್ದಾರೆ ರಿಷಭ್ ಶೆಟ್ಟಿ ಹಗಲಿಗೆ ಹೆಗಲು ಕೊಟ್ಟು ಅನೇಕರು ದುಡಿಯುತ್ತಿದ್ದಾರೆ ಸದ್ಯ ಕಾಂತಾರ ಚಿತ್ರ ತಂಡಕ್ಕೆ ಒಬ್ಬ ದಿಗ್ಗಜನ ಎಂಟ್ರಿ ಆಗಿದೆ ಅಂದ ಹಾಗೆ ಕಾಂತಾರ ಮೊದಲ ಭಾಗದಲ್ಲಿ ಎರಡು ಪ್ರಮುಖವಾದ ಸಾಹಸ ಸನ್ನಿವೇಶಗಳಿವೆ ಸದ್ಯದ ಸುದ್ದಿಯ ಪ್ರಕಾರ ಚಿತ್ರದ ಈ ಎರಡು ಆಕ್ಷನ್ ದೃಶ್ಯಗಳನ್ನು ಟೋಡರ್ ಲ್ಯಾಜರೋವ ನಿರ್ದೇಶನ ಮಾಡಲಿದ್ದಾರೆ ಇನ್ನು ಚಿತ್ರದ ಇನ್ನೊಂದು ಆಕ್ಷನ್ ದೃಶ್ಯದಲ್ಲಿ ರಿಷಭ್ ಶೆಟ್ಟಿ ಪಾತ್ರಕ್ಕಾಗಿ ಕಳರಿಪಯಟ್ಟು ಸಮರ ಕಲೆಯನ್ನು ಕಲಿತಿದ್ದಾರೆ ಕೆಲ ದಿನಗಳ ಹಿಂದೆ ಫೋಟೋ ಹಂಚಿಕೊಂಡು ಕುತೂಹಲವನ್ನು ಹುಟ್ಟುಹಾಕಿದ್ದಾರೆ ಹೌದು ಟೋಡರ್ ಲ್ಯಾಜರೋವ ಹಾಲಿವುಡ್ ಟೆಕ್ನಿಷಿಯನ್ ರಾಜಮೌಳಿ ನಿರ್ದೇಶನದ ತ್ರಿಬಲ್ ಆರ್ ಚಿತ್ರದಲ್ಲಿನ ಅದ್ಭುತ ಅಸಾಮಾನ್ಯ ಆಕ್ಷನ್ ದೃಶ್ಯಗಳ ಹಿಂದೆ ಇದ್ದದ್ದು ಇದೇ ಟೋಡರ್ ಲ್ಯಾಜರೋವ ಇವರ ಕೆಲಸವನ್ನ ಕಂಡು ಖುದ್ದು ರಾಜಮೌಳಿ ಬೆಕ್ಕಸಬರಗಾಗಿದ್ದರು ಸಂದರ್ಶನವೊಂದರಲ್ಲಿ ಇವರ ಬಗ್ಗೆ ಮಾತನಾಡಿ ಬಾಯಿತುಂಬ ಹೊಗಳಿದ್ದರು ಇದೀಗ ಟೋಡರ್ ಲ್ಯಾಜರೋವರನ್ನ ಹುಡುಕಿ ರಿಷಭ್ ಶೆಟ್ಟಿ ದೂರದ ಬಲ್ಗೇರಿಯಾದಿಂದ ತಮ್ಮ ಕಾಂತಾರ ಚಿತ್ರಕ್ಕಾಗಿ ಕನ್ನಡಕ್ಕೆ ಕರೆದುಕೊಂಡು ಬಂದಿದ್ದಾರೆ ಇನ್ನುಳಿದಂತೆ ಕೆರಾಡಿಯಲ್ಲಿ ಬಾರಿ ಸೆಟ್ ನಿರ್ಮಾಣ ಮಾಡಿ ಸ್ವೀಕಲ್ ಚಿತ್ರೀಕರಣ ನಡೆಸಲಾಗುತ್ತಿದೆ ಮೊದಲ ಭಾಗಕ್ಕಿಂತ ಹಲವು ಪಟ್ಟು ದೊಡ್ಡದಾಗಿ ಎರಡನೇ ಭಾಗ ಪ್ರೇಕ್ಷಕರ ಮುಂದೆ ಬರಲಿದೆ ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಟಾರ್ಗೆಟ್ ಮಾಡಿ ಸಿನಿಮಾ ಕಟ್ಟಿಕೊಡಲಾಗುತ್ತಿದೆ ಇನ್ನು ಚಿತ್ರದ ಚಿತ್ರೀಕರಣ ಬರದಿಂದ ನಡೆಯುತ್ತಿದ್ದು ಕೆಲವೇ ದಿನಗಳಲ್ಲಿ ಚಿತ್ರತಂಡ ಚಿತ್ರೀಕರಣ ಮುಗಿಸಿ ಕುಂಬಳಕಾಯಿ ಒಡೆಯುವ ನಿರೀಕ್ಷೆ ಇದೆ ಮುಂದಿನ ವರ್ಷ ಜೂನ್ ಸಮಯಕ್ಕೆ ಚಿತ್ರ ತೆರೆಗೆ ಬರುವ ಸಾಧ್ಯತೆ ಇದೆ ಮಿಕ್ಕಂತೆ ಕಾಂತಾರ ಮೊದಲ ಭಾಗದಲ್ಲಿ ಯಾರೆಲ್ಲ ನಟಿಸುತ್ತಿದ್ದಾರೆ ಎನ್ನುವ ಗುಟ್ಟನ್ನ ರಿಷಭ್ ಶೆಟ್ಟಿ ಇಲ್ಲಿಯವರೆಗೂ ರಟ್ಟು ಮಾಡಿಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್.